ಬಿಗ್ ಬಾಸ್ ಸೀಸನ್ 4 ಟ್ರೋಫಿನ ಗೆದ್ದಿರುವ ಪ್ರಥಮರು ಅತಿ ಬುದ್ಧಿವಂತರು ಅಂತ ನಮಗೆ ಗೊತ್ತು. ಅದಕ್ಕೆ ಸಾಕಷ್ಟು ಎಕ್ಸಾಂಪಲ್ಸ್ ಗಳಿವೆ. ಕೊನೆಗೂ ಪ್ರಥಮರು ಗ್ರ್ಯಾಂಡ್ ಫಿನಾಲೆ ದಿನದಂದು ತಮ್ಮ ಬುದ್ಧಿವಂತಿಕೆನ ಪ್ರಯೋಗ ಮಾಡಿದ್ರು. ಅದೇನಂದ್ರೆ ಕಿಚ್ಚ ಸುದೀಪ್ ಅವರ ಎದುರುಗಡೆ ತಮ್ಮ ಬುದ್ಧಿವಂತಿಕೆನ ಉಪಯೋಗಿಸಿ 5 ಬೇಡಿಕೆಗಳನ್ನ ಇಟ್ರು. ಅವುಗಳು ಯಾವುದಂದ್ರೆ ನಂದು 5 ವಿಶೇಷವಾದ ಬೇಡಿಕೆ ಇದೆ ಸರ್. ಮೊದಲನೇ ಬೇಡಿಕೆ, ನೀವು ಪ್ರತಿ ಶನಿವಾರ ಬಂದು ಎಸ್ ಆರ್ ನು ಆಟ ಆಡ್ತೀರಲ್ವ ಸರ್, ಅಂದ್ರೆ ಕ್ವಶನ್ಸ್ ಕೇಳ್ತೀರಲ್ವಾ. ಈಗ ನಾನು ಅಲ್ಲಿ ಸ್ಟೇಜಿಗೆ ಬಂದಾಗ ನಾನು ಎಸ್ ಆರ್ ನು 5 ಪ್ರಶ್ನೆ ಕೇಳ್ತೀನಿ, ನೀವು ಬೋರ್ಡ್ ಹಿಡಿಬೇಕು ಸರ್. ನನಗೆ ಎಸ್ ಆರ್ ನು ಅಂತ ಹಾಕ್ತೀರ ತಾವು ಸರ್? ಅದು ಆ ಉದ್ದೇಶ ಅಲ್ಲ, ಫನ್ ಅಂಡ್ ಇಂಟ್ರೆಸ್ಟಿಂಗ್. ಎಸ್ ಆರ್ ನ ಕನ್ನಡದ ಜನತೆಗಳು ತಿಳ್ಕೋಬೇಕಾದ 5 ವಿಶೇಷವಾದ ಫನ್ ನಮ್ಮ ತಲೆ ನೋಡ್ತಾ ಇರೋದು 5 ಕ್ವಶನ್ ಐತೆ ಸರ್. ದಯವಿಟ್ಟು ನೀವು ಉತ್ತರ ಕೊಡಬೇಕು ಅಂತ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ಇಲ್ಲ ಅಂದ್ರೆ ಒಂದು ಕೆಲಸ ಮಾಡಿ ಸರ್, ಇದು ಅದು ಹೇಳ್ತೀನಿ ಲಾಸ್ಟ್, ಅದು 5 ಹೇಳ್ಬಿಟ್ಟು. ಎರಡನೇದು ಸರ್, ಹೊರಗಡೆ ಪ್ರಪಂಚದಲ್ಲಿ ಹೊಸ ನೋಟ್ ಬಂದಿದೆ ಅಂತ ಹೇಳಿದವರೇ ನೀವು. ಹೆಂಗೈತೆ ಆ ನೋಟು ಯಾವುದು ಗೊತ್ತಿಲ್ಲ. ನಾನು ನೋಡುವ ಪ್ರಥಮ ನೋಟು, ಪ್ರಥಮ ನೋಡ್ತಾ ಇರೋ ಪ್ರಥಮ ಹೊರಗಡೆ ಪ್ರಪಂಚದ ಮೊದಲನೇ ನೋಟು ಸುದೀಪ್ ಸರ್ ಜೇಬಿಂದ ಎತ್ಕೊಡೋದಾಗಿರ್ಬೇಕು. ನನ್ನ ಲೈಫ್ ಟೈಮ್ಗೆ ಅದು ಇನ್ನು 20 ವರ್ಷ ಬಿಟ್ಟು ಸಿಕ್ಕಿ ಸರ್ ಅದು ನೋಟ್ ನನ್ನ ತಂಗ ಇಟ್ಕೊಳ್ತೀನಿ. ಇದು ಎರಡನೇ ಬೆಳಿ. ಮೂರನೇದು ಸರ್, ನನಗೆ ತುಂಬ ಸಲ ಬುದ್ಧಿ ಹೇಳಿದ್ದೀರ, ನಾಲ್ಕು ಜನರ ಮಧ್ಯೆ ಹೇಳಿದಿರ, ನಾನೇನಾರು ಅತಿ ತಲಾಟೆ ಮಾಡಿ ಏನಾರು ಇದ್ರೆ ಅಟ್ಲೀಸ್ಟ್ ಸ್ವಲ್ಪ ಮಾತುಕತೆ ಸ್ವಲ್ಪ ಐತೆ ನನ್ನ ನಿಮ್ಮ ಜೊತೆಗೆ. ಇದು ನನ್ನ ಆಸೆ, ನೀವು ಈಡೇರಿಸಲೇಬೇಕು. ಮೂರನೇ ಸರ್, ನಿಮ್ಮ ಬೇಡಿಕೆ ಮುಂದುವರಿಸಿ ಫಸ್ಟ್. ಈಗ ನಾಲ್ಕನೇದು ಏನು ಅಂದರೆ ಬಿಗ್ ಬಾಸ್ ರೂಲ್ಸ್ ಬುಕ್. ಸೊ ನಿಮ್ಮ ಕೈಯಿಂದ ಈ ಬುಕ್ಕನ್ನು ನನ್ನ ನೆನಪಿಗೆ ಲೈಫ್ ಟೈಮ್ ಇಟ್ಕೊಳ್ಳೋಕೆ ನಿಮ್ಮ ಕೈಯಿಂದ ಗಿಫ್ಟ್ ಆಗಿ ಪಡ್ಕೋಬೇಕು ಅಂತ ನಾನು ಆಸೆ ಪಡ್ತಾ ಇದ್ದೀನಿ ಸರ್. ಆಗ್ಬೋದಾ ಸರ್? ಓಕೆ. ನನಗೆ ಅಂತ ಫಸ್ಟ್ ಟೈಮ್ ಅಭಿಮಾನಿಗಳು ಇದ್ದಾರೆ ಅಂತ ಗೊತ್ತು, ಅಭಿಮಾನಿಗಳು ಅಂತ ಹೇಳಲ್ಲ ಅವ್ರನ್ನ, ನನ್ನ ಪ್ರೀತಿಸೋರು ಇದ್ದಾರೆ ಅಂತ ಗೊತ್ತಾಗಿದ್ದೆ ನನಗೆ ಮೊನ್ನೆ ಲೆಟ್ರ್ ಬಂದ ಮೇಲೆ. ನನಗೆ ಯಾರು ಲೆಟ್ರ್ ಬರೆದವ್ರೆ ಆ ಲೆಟ್ರೆಲ್ಲ ನನಗೆ ಬೇಕು ಸರ್, ನೀವು ಸ್ಟೇಜ್ ಮೇಲೆ ನಾನು ಕೊಡಬೇಕು. ನಿಮ್ಮ ಬೇಡಿಕೆಯನ್ನು ನಾವು ಪರಿಶೀಲನೆ ಮಾಡ್ತೀವಿ. ಫೈನಲಿ ಕಿಚ್ಚ ಸುದೀಪ್ ಅವರು ಪ್ರಥಮರ ಬೇಡಿಕೆಗಳನ್ನ ಬಿಗ್ ಬಾಸ್ ಸ್ಟೇಜ್ ಮೇಲೆ ಈಡೇರಿಸಿದ್ರು. ಸುದ್ದಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಟು ನಮ್ಮ KFI, ದಟ್ ಈಸ್ ನಮ್ಮ ಕನ್ನಡ ಫಿಲಂ ಇಂಡಸ್ಟ್ರಿ.